ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಂಗಳೂರಿನ ಫೇಮಸ್ ಆದಂಥ ಚರ್ಮುರಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ಬಾಯಲ್ಲಿ ನೀರು ಬರುತ್ತೆ ಈ ಚರ್ಮುರಿಯನ್ನು ನೋಡುವಾಗ ಈ ನಮ್ಮ ಮಂಗಳೂರಿನಲ್ಲಿ ಈ ಟೈಮಲ್ಲಿ ಹೆಚ್ಚಾಗಿ ಕೋಲ ಜಾತ್ರೆ ಎಲ್ಲ ನಡೀತದೆ ಈ ಜಾತ್ರೆ ಕೋಲ ನಡೆಯುವಂಥ ಸಂದರ್ಭದಲ್ಲಿ ಈ ಚರ್ಮುರಿಯೊಂದು ಇದ್ದೇ ಇರುತ್ತೆ ಎಲ್ಲರ ಫೇವ್ರೇಟ್ ಅಂತಲೇ ಹೇಳ್ಬೋದು ಈ ಚರ್ಮುರಿಯನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ನಾನಿಲ್ಲಿ ಒಂದು ದೊಡ್ಡದಾದಂಥ ಪಾತ್ರೆಯನ್ನು ತೆಗೆದಿದ್ದೇನೆ ಪಾತ್ರೆ ದೊಡ್ಡದು ಬೇಕು ಅಗಲನೂ ಬೇಕು ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದಂಥ ಟೊಮೆಟೊವನ್ನು ಹಾಕಿದ್ದೇನೆ ನಂತರ ತುರಿದಿಟ್ಟುಕೊಂಡಂಥ ಕ್ಯಾರೆಟ್ ಜಾಸ್ತಿ ಬೇಕಿದ್ರೆ ಜಾಸ್ತಿ ಕೂಡ ಹಾಕ್ಬೋದು ನಂತರ ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿ ನಂತರ ತುರಿದಿಟ್ಕೊಂಡಂಥ ಮಾವಿನಕಾಯಿ ಮಾವಿನಕಾಯಿ ಹಾಕಿ ಮಾಡ್ತಾರೆ ಮಂಗ್ಳೂರು ಸೈಡ್ ತುಂಬ ಇಷ್ಟ ಆಗುತ್ತೆ ತಿನ್ನಲಿಕ್ಕೇನು ಇದಕ್ಕೆ ಬೇಕಿದ್ರೆ ಬೀಟ್ರೂಟ್ ಕೂಡ ಹಾಕ್ಬೋದು ಬೀಟ್ರೂಟ್ ಹಾಕಿದರೆ ಅದು ಕಲರ್ ಚೇಂಜ್ ಆಗುತ್ತೆ ರೆಡ್ ಕಲರಲ್ಲಿ ಬರುತ್ತೆ ಹಾಗಾಗಿ ನಾನು ಇಷ್ಟನ್ನು ಮಾತ್ರ ಹಾಕಿದ್ದೇನೆ ಬೀಟ್ರೂಟನ್ನು ಹಾಕಲಿಲ್ಲ ಮಾವಿನಕಾಯಿ ಹಾಕಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗೇ ಆಗುತ್ತೆ ಇವಾಗ ಇದನ್ನೆಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡಬೇಕು ಇವಾಗ ನಾನು ಇದಕ್ಕೆ ಶೇಂಗಾ ಬೀಜವನ್ನು ಹಾಕ್ತಿದ್ದೇನೆ ಕಡಲೆಕಾಯಿ ಬೀಜ ಸ್ವಲ್ಪ ಬಿಸಿ ಮಾಡಿ ಸಿಪ್ಪೆಯನ್ನು ತೆಗೆದಿರಬೇಕಾಗುತ್ತೆ ನಂತರ ಸಣ್ಣದಾಗಿ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಕೂಡ ಹಾಗೆಯೇ ಈಗಲೇ ಒಮ್ಮೆನೇ ಹಾಕಬೇಕಾಗುತ್ತೆ ಎಷ್ಟು ಬೇಕಷ್ಟು ಉಪ್ಪು ನಂತರ ಸ್ವಲ್ಪ ಹಳದಿ ಖಾರಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸಿನ ಉಡಿ ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಕೂಡ ಹಾಕ್ಬೋದು ಇವಾಗ ಮಸಾಲೆ ಹಾಕಿದ ನಂತರ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಇದಕ್ಕೆ ನಾನು ಕೊಕೊನೆಟ್ ಆಯಿಲನ್ನು ಹಾಕ್ತಾಯಿದ್ದೀನಿ ಮೇಯ್ನಾಗಿ ನಮ್ಮ ಮಂಗಳೂರು ಕಡೆಯಲ್ಲಿ ಚರ್ಮುರಿ ಮಾಡುವಾಗ ಇದಕ್ಕೆ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತೀವಿ ಬಾಕಿ ಯಾವುದೇ ಎಣ್ಣೆಯನ್ನು ಯೂಸ್ ಮಾಡೋದಿಲ್ಲ ಅದರ ಫ್ಲೇವರ್ ಪರಿಮಳ ತುಂಬಾ ಘಮಘಮ ಅಂತೇಳಿ ಬರುತ್ತೆ ನಂತರ ಇದಕ್ಕೆ ಒಂದು ಕಾಲು ಒಂದು ಲಿಂಬೆ ರಸವನ್ನು ಹಾಕಬೇಕು ಇವಾಗ ನಾನು ಈ ಮಂಡಕ್ಕಿ ಏನಿದೆ ಅದನ್ನು ಹಾಕ್ತಾ ಇದ್ದೀನಿ ನಾವು ತುಳುವಿನಲ್ಲಿ ಇದಕ್ಕೆ ಕುರ್ಲರಿ ಅಂತೇಳಿ ಹೇಳ್ತೇವೆ ಇದು ಮಾಡಿದ ನಂತರ ಚರ್ಂಬುರಿ ಹೇಳೋದು ಅದಕ್ಕಿಂತ ಮುಂಚೆ ಇದೆ ಕುರ್ಲರಿ ಅಂತ ಹೇಳ್ತೇವೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಏನು ಮಸಾಲೆ ರೆಡಿ ಮಾಡಿ ಮಾಡಿಟ್ಟುಕೊಂಡಿದ್ದೇವೋ ಅದು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ನಮ್ಮ ಮಂಗಳೂರಿನ ಫೇಮಸ್ ಚರ್ಮುರಿ ರೆಡಿಯಾಗಿದೆ ಬಾಯಲ್ಲಿ ನೀರು ಬರ್ತದೆ ಇದನ್ನು ನೋಡುವಾಗಲೇ ಈಗಂತೂ ತುಂಬನೇ ಡಿಮ್ಯಾಂಡ್ ಇದಕ್ಕೆ ನಾನು ಹೇಳಿದೆ ಅಲ್ಲ ಈ ಜಾತ್ರೆ ಕೋಲ ನಡೆಯುವಂಥ ಸಂದರ್ಭದಲ್ಲಿ ಇದೊಂದು ಇದ್ದೇ ಇರುತ್ತೆ ಚರ್ಮುರಿ ರೆಡಿಯಾಗಿದೆ ಒಂದು ಸಿಂಪಲ್ ಆದಂಥ ಸಂಜೆಯ ಟೀ ಟೈಮ್ನ ಸ್ನ್ಯಾಕ್ ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಚಾನಲಿಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ವಿಡಿಯೋ ಹೇಗೆ ಬಂತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ